ಕರ್ನಾಟಕ ಕರ್ನಾಟಕಕ್ಕಾಗಿ 50 ವರ್ಷ ಆಗಿದೆ. ಇದೊಂದು ಸುವರ್ಣ ಅವಕಾಶ. ರಾಜ್ಯ ಜನತೆಗೆ, ಕನ್ನಡಿಗರಿಗೆ, ಸರ್ಕಾರಕ್ಕೆ ಎಲ್ಲ ಕೂಡ ಇಡೀ ವರ್ಷ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಆ ಜ್ಯೋತಿ ವಿಜಯನಗರ ನಾಡು ಹಂಪೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಮಾಡಿದ್ದಾರೆ. ಅದರ ಮುಂದಿನ ಭಾಗವಾಗಿ ಇವತ್ತು ನಾವು ಗದಗಿನಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಹೊಸ ಭುವನೇಶ್ವರಿ ಭವನವನ್ನು ಈ 50 ವರ್ಷದ ನೆನಪಿಗೆ ನಾವು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಈಗ ಜಾಗ ಶೋಧನೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಒಂದು 10-12 ಜನ ಮಂತ್ರಿಗಳು ನಾವು ಗದಗಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೊರಟಿದ್ದೇವೆ. ಸರ್, ಲೋಕಸಭಾ ಚುನಾವಣೆಗೆ ನಾವು ಅಭ್ಯರ್ಥಿಗಳಾಗಿ ಸರ್ವೆ ಮಾಡ್ತೇವೆ, ಸಮೀಕ್ಷೆ ಮಾಡ್ತೇವೆ, ಎಲ್ಲಿ ಬಂತು ಆಗಿದೆ? ಎಲ್ಲ ಮಂತ್ರಿಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಒಂದೊಂದು ಜಿಲ್ಲೆಗೆ ಇಷ್ಟೊತ್ತಿಗೆ ಅವರೆಲ್ಲ ನನಗೆ ವರದಿ ಕೊಡಬೇಕಾಗಿತ್ತು. ಕೆಲವು ಬೇರೆ ಬೇರೆ ಕಾರಣದಿಂದ ಕೆಲವರೆಲ್ಲ ಆಲ್ಮೋಸ್ಟ್ 75% ಎಲ್ಲರೂ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರನ್ನ, ನಮ್ಮ MLAಗಳನ್ನೆಲ್ಲ ಮೀಟಿಂಗ್ ಮಾಡಿಕೊಂಡೆಲ್ಲ ಬಂದಿದ್ದಾರೆ. ಸೊ ಇನ್ನೊಂದು 3-4 ದಿನದಲ್ಲಿ ಮೊನ್ನೆ ಮೀಟಿಂಗ್ ನಮ್ಮ ದೆಹಲಿಯಿಂದ ನಮ್ಮ ವರಿಷ್ಠರು ಕೂಡ ಬಂದಿದ್ದರು. ಅವರು ಕೆಲವು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಹೊಸ ಮುಖ, ಯುವಕರು, ಜನತೆಗೆ ಪರಿಚಯ, ವಾಕ್ಚಾತುರ್ಯ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವೆಲ್ಲ ಅಭ್ಯರ್ಥಿಗಳಿಗೆ ಕೆಲವು ಮಾನದಂಡವನ್ನು ಕೊಟ್ಟಿದ್ದೇವೆ. ಅದೆಲ್ಲ ಕೊಡ್ತಾ ಇದ್ದಾರೆ. ಸಾಕಷ್ಟು ಸ್ಪರ್ಧೆ ಇದೆ, ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ಯಾವ ರೀತಿ? ಎಲ್ಲ ಅಸಮಾಧಾನ ಇದೆ. BJP ಅಸಮಾಧಾನನೇ ಮಾತಾಡಿಲ್ಲ. BJP ನಾಯಕತ್ವನೇ ಅವರು ತೀರ್ಮಾನ ಮಾಡೋಕ್ಕಾಗಿಲ್ಲ. ಅದನ್ನು ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ, 6ನೇ ತಿಂಗಳು ಕಾಲಿಟ್ಟಿದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ. ಅಂಥ ಪರಿಸ್ಥಿತಿ ಇದೆ. ನೀವು ಅವ್ರನ್ನ ಒಂದಿನೂ ಒಂದು ಪ್ರಶ್ನೆನೂ ಕೇಳಿಲ್ಲ, ನೀವು ಮಾತಾಡಿಲ್ಲ, ಬರೀ ನಮ್ಮನ್ನು. ಸರ್, ಸರ್ಕಾರ ಪತನ ಆಗ್ತದೆ, ನಾವೇ ವಿರೋಧ ಪಕ್ಷ ನಾಯಕರು ಮಾಡಬೇಕು. ಹೌದಾ? ಭಾಳ ಸಂತೋಷ. ಸರ್, ಈಗ ಬರಗಾಲ ಬಂದಿದೆ, ಯಾರೊಬ್ಬರು ಬರಗಾಲ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮೂರಾಗಲಿ ಈಗ BJP ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಪಾಪ ಮಾಡಲಿ, ಮಾಡಿ ಅವ್ರ ಸರ್ಕಾರಕ್ಕೆ ಹೋಗಿ ಡೆಲ್ಲಿಗೆ ಹೋಗ್ಬಿಟ್ಟು ಮಾಡಿ. ಈಗ ನಾವು ನಮ್ಮ ಶಿವರಾಯ ಸ್ವಾಮಿಯವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲ ಕಡೆನೂ ಹೋಗಿ ಅಧ್ಯಯನ ಮಾಡಿ ಮೀಟಿಂಗ್ ಮಾಡಿ ಈಗಾಗಲೇ 197-200 ತಾಲೂಕಷ್ಟು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಏನು ಹಂಗೆ ಘೋಷಣೆ ಮಾಡೋಕ್ಕಾಗ್ತದ? ಒಂದು ಲೆಕ್ಕಾಚಾರ ಇದೆ, ಅದಕ್ಕೆ ಏನೇನು ಬೇಕು ಮಾಡಿದ್ದಾರೆ. ಅವ್ರಿಗೆಲ್ಲ ಡೆಪ್ಟಿ ಕಮಿಷನರುಗಳಿಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕಡೆನೂ ಹೋಗಿ, ಮೊನ್ನೆ ಹೋಗಿ ಮಂಡ್ಯ ರಿವ್ಯೂ ಮಾಡ್ತಾಯಿದ್ರು, ಒಂದಿನ ಹಾವೇರಿಗೆ ಬಂದು ರಿವ್ಯೂ ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ರಿವ್ಯೂ ಎಲ್ಲ ಮಾಡಿದ್ದಾರೆ. ಮೈಸೂರು ರಿವ್ಯೂವಲ್ಲಿ ನಾನು ಇದ್ದೆ, ಎಲ್ಲರೂ ಎಲ್ಲ ಕಡೆ ಹೋಗಿ ರಿವ್ಯೂ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಏನೇನು ಸೆಂಟ್ರಲ್ ಟೀಮ್ ಬಂದೋಯ್ತು, ನಿಮ್ಮ ಉಪಸಮಿತಿ ಸಚಿವ ಸಂಪುಟ ಉಪಸಮಿತಿ ಸಭೆ ಆಯಿತು, ಪರಿಹಾರ ಬರಗಾಲ ಪರಿಹಾರ ಏನು ಕೊಟ್ಟಿದ್ರಿ ಆ ಜಿಲ್ಲೆ? ಪರಿಹಾರ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀವಿ. ನಾವು ಈಗಾಗಲೇ ಸುಮಾರು 1,000 ಚಿಲ್ಲರೆ ಕೋಟಿ ರೂಪಾಯಿ ಈಗಾಗಲೇ DC ಅಕೌಂಟಲ್ಲಿ, 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ DC ಅಕೌಂಟಲ್ಲಿ ಈಗಾಗಲೇ ರಿಸರ್ವ್ ಫಂಡ್ ಇಟ್ಟಿದ್ದೀವಿ ನಾವು. ಸರ್, ನಿಗಮ ಮಂಡಳಿ ಹಂಚಿಕೆ? ಸರ್, ನಿಗಮ ಮಂಡಳಿ ಹಂಚಿಕೆ ಸರ್ಕಾರ ಬಂದು ನೀವು ಹೇಳಿದ ತಕ್ಷಣ ಮಾಡ್ತೀವಿ. ಸರ್,